ಹಾಯ್, KCET 2023ಕ್ಕೆ ಸಂಬಂಧಿಸಿದಂತೆ ತುಂಬ ಮಹತ್ವದ ಬದಲಾವಣೆ ಆಗುವ ಸಾಧ್ಯತೆ. ಈ ಟಾಪಿಕ್ ಏನಿದೆ ಇದ್ರ ಬಗ್ಗೆ ವಿಡಿಯೋನ KEA ಕಡೆಯಿಂದ ಒಫಿಷಿಯಲ್ ನೋಟಿಫಿಕೇಷನ್ ಬಂದರೆ ಅದರ ನಂತರನೇ ರೆಕಾರ್ಡ್ ಮಾಡೋಣ ಅಂತ ಹೇಳಿದ್ರೆ, ಆದರೆ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಈ ವಿಷಯದ ಬಗ್ಗೆ ಇನ್ಫಾರ್ಮೇಷನನ್ನು ನೀಡಿ ಅಂತ ಹೇಳ್ತಾ ಇದ್ದರು. ಅದಕ್ಕೋಸ್ಕರ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇರೋದು. ವಿಷಯ ಏನು ಹೇಳಿದ್ರೆ, ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಅದರ ಪ್ರಕಾರ BSc ನರ್ಸಿಂಗ್ ಕೋರ್ಸ್ ಏನಿದೆ ಅದರ ಅಡ್ಮಿಷನನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ KCET ಎಕ್ಸಾಮನ್ನು ಬರೀಬೇಕು ಅಂತ ರೂಲ್ಸ್ ಬಂದಿದೆ, ಹೊಸದಾಗಿ ರೂಲ್ಸ್ ಬಂದಿದೆ ಅಂತ ತಿಳಿಸಿದ್ದಾರೆ. ಇದು ನಿಜಾನ, ಈ ರೀತಿ ಆಗೋದಕ್ಕೆ ಸಾಧ್ಯತೆ ಇದೆಯಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ವಿಷಯ ಅಂತ ತಿಳ್ಕೊಳ್ತಾದ್ರೆ ಹಾಂ, ಸಾಧ್ಯತೆ ಇದೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, INC ಅವರು ಅಂದರೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅವರು April 6 ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ರು. ಆ ನೋಟಿಫಿಕೇಷನ್ನ ನೀವೀಗ ಇಲ್ಲಿ ನೋಡ್ತಾ ಇದ್ರು. ಅದರ ಪ್ರಕಾರ ದೇಶದಾದ್ಯಂತ ಇರುವಂತಹ ಎಲ್ಲ ರಾಜ್ಯದಲ್ಲಿ BSc ನರ್ಸಿಂಗ್ ಕೋರ್ಸ್ ಏನಿದೆ ಅದಕ್ಕೆ ಅಡ್ಮಿಷನನ್ನು ನೀಡೋದಕ್ಕೆ CET ಎಕ್ಸಾಮನ್ನು ನಡೆಸಬೇಕು, CET ಎಕ್ಸಾಮ್ ಮೂಲಕ BSc ನರ್ಸಿಂಗ್ ಕೋರ್ಸ್ಗೆ ಅಡ್ಮಿಷನನ್ನು ನೀಡಬೇಕು ಅಂತ ತಿಳಿಸಿದ್ದಾರೆ INC ಅವರು. ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಯಾವುದೇ ನೋಟಿಫಿಕೇಷನ್ನ ಇದುವರೆಗೆ ರಿಲೀಸ್ ಮಾಡಿಲ್ಲ. ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಅಂದರೆ ಹಿಂದಿನ ವರ್ಷಗಳಲ್ಲಿ BSc ನರ್ಸಿಂಗ್ ಕೋರ್ಸ್ಗೆ ಸಂಬಂಧಿಸಿದಂತೆ KEA ಅವರೇ ಕೌನ್ಸಿಲಿಂಗನ್ನು ನಡೆಸಿದರು, ಆದರೆ KCET ಎಕ್ಸಾಮ್ ಕಂಪಲ್ಸರಿ ಇರಲಿಲ್ಲ ಹಿಂದಿನ ವರ್ಷಗಳಲ್ಲಿ. ಆದರೆ ಈಗ INC ಅವರು ನೀಡಿದಂತಹ ನೋಟಿಫಿಕೇಷನ್ ಏನಿದೆ ಅದರ ಪ್ರಕಾರ KEA ಅವರು BSc ನರ್ಸಿಂಗ್ ಕೋರ್ಸ್ಗೆ ಸಂಬಂಧ ಕೌನ್ಸಿಲಿಂಗ್ ಏನಿದೆ ಅದರಲ್ಲಿ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದರೆ KCET ಎಕ್ಸಾಮನ್ನು ಬರೀಬೇಕು. ಈ ರೀತಿ ನೋಟಿಫಿಕೇಷನ್ ರಿಲೀಸ್ ಮಾಡಬಹುದು, ಆದರೆ ಇದುವರೆಗೆ ರಿಲೀಸ್ ಮಾಡಿಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದುವರೆಗೆ KEA ಅವರು ಒಫಿಷಿಯಲಿ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡಿದರೆ ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ. ನಂತರ KCET ಅಪ್ಲಿಕೇಶನ್ ಏನಿದೆ ಅದಕ್ಕೆ ಲಾಸ್ಟ್ ಡೇಟ್ ಕೂಡ ಕೆಲವು ದಿನಗಳ ಹಿಂದೆ ಮುಗಿದಿತ್ತು. ಅಕಸ್ಮಾತಾಗಿ BSc ನರ್ಸಿಂಗ್ ಕೋರ್ಸ್ಗೆ ಸಂಬಂಧಿಸಿದಂತೆ KCET ಎಕ್ಸಾಮ್ ಬರೀಬೇಕು ಅಂತ ನೋಟಿಫಿಕೇಷನನ್ನು KEA ಅವರು ರಿಲೀಸ್ ಮಾಡಿದರೆ KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಏನಿದೆ ಅದರ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ನಂತರ ಇವಿಷ್ಟು ವಿಷಯಗಳಾಗಿತ್ತು. ಇದುವರೆಗೆ ಒಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಆಗಿಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಿಲೀಸ್ ಆದರೆ ಆದಷ್ಟು ಬೇಗ ತಿಳಿಸ್ತೀನಿ. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.